ಭಾರತೀಯ ಜನಸಂಘದ ಸಂಸ್ಥಾಪಕ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಹುಟ್ಟುಹಬ್ಬದ ಸ್ಮರಣಾರ್ಥ ಇಂದು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ತಮ್ಮ ಕಚೇರಿಯಲ್ಲಿ ಮುಖರ್ಜಿ ಅವರ ಭಾವಚಿತ್ರಕ್ಕೆ ಅಬಕಾರಿ ಸಚಿವ ಕೆ ಗೋಪಾಲಯ್ಯ ನಮನ ಸಲ್ಲಿಸಿದರು. ಈ ಸಮಯದಲ್ಲಿ ಮುಖರ್ಜಿ ಅವರ ಸ್ಮರಣಾರ್ಥ ತಮ್ಮ ಕ್ಷೇತ್ರದ ಕುರುಬರಹಳ್ಳಿ ಹಾಗೂ ಕೇತಮಾರನಹಳ್ಳಿಯಲ್ಲಿ ಹಸಿರೀಕರಣಕ್ಕೆ ಚಾಲನೆ ನೀಡಿದರು. ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರ ಜನ್ಮಾಚರಣೆ ಪ್ರಯುಕ್ತ ಇದೆ 23ರಂದು ಅವರು ಹುತಾತ್ಮರ ದಿನಾಚರಣೆಯನ್ನು ಆಚರಣೆ ಮಾಡಿದರು. ಇವತ್ತು ಅವರು ಜನ್ಮದಿನಾಚರಣೆ. ಇಡೀ ರಾಷ್ಟ್ರದಾದ್ಯಂತ ಜನಸಂಘವನ್ನು ಕಟ್ಟಿರ್ತಕ್ಕಂಥದ್ರಲ್ಲಿ ಪ್ರಮುಖರು ಮತ್ತು ಸ್ವತಂತ್ರ ತರ್ತಕ್ಕಂಥ ಇದರಲ್ಲಿ ಅವರು ಚಿಕ್ಕ ವಯಸ್ಸಿನಲ್ಲಿ ದೇಶಕ್ಕಾಗಿ ಅವರಿಗೆ ದೇವರು ಎಲ್ಲವೂ ಅವರ ಕುಟುಂಬದಲ್ಲಿ ಕೊಟ್ಟಿದ್ರು. ದೇಶಕ್ಕಾಗಿ ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡಿ ಇವತ್ತು ಅವರು ಹುತಾತ್ಮರಾಗಿ ಅದು 23ನೇ ತಾರೀಕು ಹುತಾತ್ಮರ ದಿನಾಚರಣೆ ಮತ್ತು ಇವತ್ತೇನು ಜನ್ಮದಿನಾಚರಣೆ ಇದೆ. ಅದರ ಪ್ರಯುಕ್ತ ಸಾವಿರಾರು ಗಿಡಗಳನ್ನು ನೆಡಬೇಕು ಅಂತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಪ್ರತಿನಿತ್ಯವೂ ಆ ರೀತಿಯ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕವಾಗಿ ತೊಡಗಿಸ್ಕೊಂಡಿದ್ದೀವಿ. ಅಂಥ ಪುಣ್ಯ ಪುರುಷರ ಒಂದು ಜನ್ಮದಿನಾಚರಣೆ ಇದೆ, ಅದು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲ ಕ್ಷೇತ್ರಗಳಲ್ಲೂ ಮತ್ತು ಇಡೀ ದೇಶದಾದ್ಯಂತ ಈ ಕಾರ್ಯಕ್ರಮ ನಡೆಯುತ್ತದೆ. ಸರ್, ಕ್ಷೇತ್ರದಲ್ಲಿ ಕೋವಿಡ್ ಎಷ್ಟು ಪರ್ಸೆಂಟೇಜ್ ಆಗಿರ್ಬೋದು ಸರ್? ಇದುವರೆಗೂ ನಾನು ಸಕ್ರಿಯವಾಗಿ ನೆರವು ನೀಡ್ತಾ ಇದ್ದೀರಾ ಕ್ಷೇತ್ರದ ಜನತೆಗೆ? ಸಂಪೂರ್ಣವಾಗಿ ಕಡಿಮೆ ಆಗಿದೆ. ಇಲ್ಲಿ ಈಗ 5 ಕೇಸು 6 ಕೇಸು 7 ಕೇಸು ಬರ್ತಾ ಇದ್ದೀವಿ ಕ್ಷೇತ್ರಕ್ಕೆ. ಆದರೂ ನಾವು ಮುಂಜಾಗೃತವಾಗಿ ಇಲ್ಲಿ ಇನ್ನು ಕರೋನಾ ಸಂಪೂರ್ಣವಾಗುವುದು ಎಲ್ಲರೂ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ಮಾಸ್ಕ್ ಹಾಕತಕ್ಕಂಥದ್ದನ್ನ ಕಡ್ಡಾಯವಾಗಿ ಎಲ್ಲರೂ ಪಾಲಿಸ್ತೀವಿ. ಭಾರತೀಯ ಜನತಾ ಪಾರ್ಟಿ ಹುಟ್ಟಿಹಾಕಿದಂಥ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಜನ್ಮದಿನ. ಇವತ್ತು ಈ ಪಕ್ಷವನ್ನು ಕಟ್ಟಬೇಕಾದ್ರೆ, ಈ ಪಕ್ಷವನ್ನು ಬರಬೇಕಾದ್ರೆ ನೂರಾರು ಜನರು ಬಲಿದಾನವನ್ನು ಮಾಡಿ ಪಕ್ಷವನ್ನು ಈ ಪಕ್ಷವು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಬಂದಿದೆ. ಈ ಪಕ್ಷವನ್ನು ಬಲಪಡಿಸಬೇಕು ಅಂದ್ರೆ ಇನ್ನೊಂದಷ್ಟು ಬಲಪಡಿಸಬೇಕು ಅಂತ ನಾವೆಲ್ಲರೂ ಕೂಡ ಪಕ್ಷವನ್ನು ಸೇರಿ ಕೆಲಸವನ್ನು ಮಾಡಿಕೊಂಡು ಇನ್ನಷ್ಟು ಶಕ್ತಿಯನ್ನು ತುಂಬೋದಕ್ಕೆ ಪಕ್ಷದಲ್ಲಿ ನಾವು ನಮ್ಮ ಶಾಸಕರು, ನಮ್ಮ ಮಂತ್ರಿಗಳು, ನಮ್ಮ ಕಾರ್ಯಕರ್ತರು, ನಮ್ಮ ವಿಭಾಗದ ಅಧ್ಯಕ್ಷರು ಎಲ್ಲರೂ ಕೂಡ ಮಾಲೀಕರು ಈ ದಿನ ಅವರ ಜನ್ಮದಿನ ಆಚರಣೆಯನ್ನು ಮಾಡ್ತಾರೆ. ಪಾಲಿಕೆ ಮಾಜಿ ಉಪಮೇಯರ್ ಹರೀಶ್, ಮಂಡಲದ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ, ಮಾಜಿ ಶಾಸಕ ವಿಶ್ವನಾಥ್, ಒಬಿಸಿ ಅಧ್ಯಕ್ಷ ನೇಲ ನರೇಂದ್ರ ಬಾಬು, ಮುಖಂಡರಾದ ಜಯರಾಮ ನಿಸರ್ಗ, ಜಗದೀಶ್, ಗಂಗಾ ಹನುಮಯ್ಯ, ಮಂಜುನಾಥ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಸೀನಿಯರ್ ರಿಪೋರ್ಟರ್ ಕ್ಯಾತನಹಳ್ಳಿ ಚಂದ್ರಶೇಖರ್, ನಾನು ಕಿರಣ್, ಸಂಪೂರ್ಣವಾಣಿ ನ್ಯೂಸ್, ಬೆಂಗಳೂರು.